नमस्कार गेळेयरे, इवत्तु नावु नम्म आराध्य देवतेय सन्निधानक्के होगि बरोण। बन्नि एल्लरू। दुंबियंते बंदु असुरनन्नु संहरिसिद आदिशक्ति स्वरूपिणियाद दुर्गेय सन्निधिये कटीलु। श्री दुर्गा परमेश्वरी देवस्थानदल्लि नावु इवत्तु इद्देवे। ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕ್ಷೇತ್ರ ನಂದಿನಿ ನದಿಯ ಮಧ್ಯದಲ್ಲಿ ದ್ವೀಪದಂತೆ ಕಂಗೊಳಿಸುತ್ತದೆ। ಲೋಕ ಕಂಟಕರಾದ ಶುಂಭ ನಿಶುಂಭರೆಂಬ ರಾಕ್ಷಸರನ್ನು ದುರ್ಗೆಯು ಸಂಹರಿಸಿದಾಗ ಅವರ ಮಂತ್ರಿಯಾದ ಅರುಣಾಸುರನು ಓಡಿ ಹೋಗಿ ರಾಕ್ಷಸರ ನಾಯಕನಾಗಿ ಋಷಿ ಮುನಿಗಳ ಯಜ್ಞ ಯಾಗಾದಿಗಳಿಗೆ ವಿಘ್ನ ಉಂಟು ಮಾಡಲು ಪ್ರಾರಂಭಿಸಿದ। ಇದರಿಂದ ಕುಪಿತರಾದ ದೇವತೆಗಳು ಭೂಮಿಗೆ ಮಳೆ ಸುರಿಸುವುದನ್ನು ನಿಲ್ಲಿಸಿದರು। ಭೀಕರ ಕ್ಷಾಮ ತಲೆದೋರಿತು। ಆಗ ಜಾಂಬಾಲಿ ಋಷಿಗಳು ದೇವತೆಗಳನ್ನು ಸಂತೈಸಿ ಹೋಮ ನಡೆಸಲು ನಿರ್ಧರಿಸಿ ದೇವೇಂದ್ರನ ಬಳಿ ಕಾಮಧೇನುವನ್ನು ಕಳಿಸುವಂತೆ ವಿನಂತಿಸಿದರು। ಆದರೆ ಕಾಮಧೇನು ವರುಣ ಲೋಕಕ್ಕೆ ಹೋದ ಕಾರಣ ಮಗಳಾದ ನಂದಿನಿಯನ್ನು ಕಳಿಸಲು ನಿರ್ಧಾರ ಕೈಗೊಂಡರು। ಆದರೆ ನಂದಿನಿ ಭೂಲೋಕವನ್ನು ನಿಂದಿಸಿದಳು। ಆಗ ದೇವೇಂದ್ರ ಶಾಪವಿತ್ತು, ನೀ ಭೂಲೋಕದಲ್ಲಿ ನದಿಯಾಗಿ ಹರಿ ಎಂದರು। ಆಕೆ ಶಾಪವನ್ನು ವಿಮುಕ್ತಗೊಳಿಸಿ ಎಂದು ಬೇಡಿಕೊಂಡಾಗ ಋಷಿಗಳು ನೀ ಆದಿಶಕ್ತಿಯನ್ನು ಪ್ರಾರ್ಥಿಸು ಎಂದರು। ಆದಿಶಕ್ತಿ ಪ್ರತ್ಯಕ್ಷಳಾಗಿ ಋಷಿಗಳ ಶಾಪ ನಾ ತಡೆಯಲಾರೆ, ನೀ ನದಿಯಾಗಿ ಹರಿ, ಮುಂದೆ ನಿನ್ನ ಮಗಳಾಗಿ ನಾ ಜನಿಸಿ ಶಾಪವನ್ನು ವಿಮುಕ್ತಿಗೊಳಿಸುವೆ ಎಂದಳು। ಹೀಗೆ ನಂದಿನಿ ಮಾಘ ಶುದ್ಧ ಹುಣ್ಣಿಮೆಯಂದು ಕನಕಗಿರಿಯಿಂದ ನದಿಯಾಗಿ ಬಂದು ಭೂಮಿಯಲ್ಲಿ ಫಸಲು ಬೆಳೆಯಲು ಕಾರಣ ಆಗ್ತಾಳೆ। ಇತ್ತ ಅರುಣಾಸುರ ರಾಕ್ಷಸನು ಯಾರಿಂದಲೂ ನನಗೆ ಸಾವು ಬರಬಾರದು, ತಪಸ್ಸನ್ನು ಆಚರಿಸಿ ಬ್ರಹ್ಮನಿಂದ ವರ ಪಡೆದು ದೇವಲೋಕವನ್ನು ಆಕ್ರಮಿಸಿಕೊಂಡ। ಆಗ ಎಲ್ಲ ದೇವತೆಗಳು ತ್ರಿಮೂರ್ತಿಗಳೊಡಗೂಡಿ ಆದಿಶಕ್ತಿಯ ಮೊರೆ ಹೊಕ್ಕರು। ಆದರೆ ಸರಸ್ವತಿ ದೇವಿ ಉಪದೇಶಿಸಿದ ಗಾಯತ್ರಿ ಮಂತ್ರ ಬಲಶಾಲಿಯಾಗಿದ್ದು ಅರುಣಾಸುರನನ್ನು ವಧಿಸುವುದು ಕಷ್ಟ ಎಂದು ತಿಳಿದು ಬೃಹಸ್ಪತಿಗಳನ್ನು ಭಿನ್ನವಿಸಿದರು। ಬೃಹಸ್ಪತಿಗಳು ಉಪಾಯದಿಂದ ಗಾಯತ್ರಿ ಮಂತ್ರದಿಂದ ಅರುಣಾಸುರನನ್ನು ವಿಮುಖಗೊಳಿಸಿದರು। ಆಗ ಅರುಣಾಸುರನು ನಾನು ದೇವತೆಗಳಿಂದಲೂ ಮೇಲು ಎಂದು ಅಟ್ಟಹಾಸ ಮೆರೆದನು। ಯಜ್ಞ ಯಾಗಾದಿಗಳನ್ನು ಹಾಳುಗೆಡವಿದನು। ಈಗ ಆದಿಶಕ್ತಿಯು ಮೋಹಿನಿಯ ರೂಪವನ್ನು ತಾಳಿ ಅರುಣಾಸುರನ ಉದ್ಯಾನವನದಲ್ಲಿ ಸುತ್ತಾಡಲು ಪ್ರಾರಂಭಿಸಿದಳು। ಇದನ್ನು ನೋಡಿದ ಅರುಣಾಸುರನ ಮಂತ್ರಿಗಳಾದ ಚಂಡ ಪ್ರಚಂಡರು ವಿಷಯ ತಿಳಿಸಿದಾಗ ಅವನು ಮದುವೆಯಾಗಲು ಬಂದನು। ತಕ್ಷಣ ಈಕೆ ತನ್ನ ಒಡೆಯರಾದ ಶುಂಭ ನಿಶುಂಭರನ್ನು ಕೊಂದವಳು, ಇವಳ ವಧೆ ಮಾಡುವೆ ಎಂದು ದಾಳಿ ನಡೆಸಿದ। ಆಗ ಅಲ್ಲೇ ಇದ್ದ ಬಂಡೆಯ ಒಳಗೆ ಆಕೆ ಅಂತರ್ಧಾನಳಾದಳು। ಕೋಪದಿಂದ ಅರುಣಾಸುರ ಖಡ್ಗದಿಂದ ಬಂಡೆಯ ಒಡೆಯಲು ಸಾವಿರಾರು ದುಂಬಿಗಳು ಹೊರಬಂದವು। ದೇವಿಯು ದೊಡ್ಡ ದುಂಬಿಯಾಗಿ ಅಂದರೆ ಭ್ರಮರ ಆಗಿ ಬಂದು ಅರುಣಾಸುರನನ್ನು ಕಚ್ಚಿ ಕೊಂದಳು। ಹೀಗಾಗಿ ಭ್ರಾಮರಿ ಎಂಬ ಹೆಸರನ್ನು ಕೂಡ ಪಡೆದಳು। ದೇವತೆಗಳು ಹಾಗೂ ಜಾಬಾಲಿ ಮಹರ್ಷಿಗಳು ದೇವಲೋಕದಿಂದ ತಂದ ಎಳನೀರಿನಿಂದ ದೇವಿಗೆ ಅಭಿಷೇಕವನ್ನು ಮಾಡಿ ಶಾಂತ ಆಗಿಸ್ತಾರೆ। ಆ ರೌದ್ರಾವತಾರ ದೇವಿ ಈಗ ಶಾಂತ ಆದ ನಂತರ ನಂದಿನಿ ನದಿಯ ಮಧ್ಯದಲ್ಲಿದ್ದ ಜಾಗದಲ್ಲಿ ಅಂದರೆ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾ ಪರಮೇಶ್ವರಿ ಎಂಬ ಹೆಸರಿನಿಂದ ಉದ್ಭವಿಸಿದಳು। ಇದರಿಂದ ನಂದಿನಿಯ ಶಾಪ ವಿಮೋಚನೆ ಆಯಿತು। ನಂದಿನಿಯ ಕಟಿ ಅಂದರೆ ಸೊಂಟ ನಡು ಅಂತೀವಲ್ಲ ಆ ಭಾಗದಲ್ಲಿ ಇರುವಂಥ ಇಳೆ ಅಥವಾ ಭೂಮಿಯಲ್ಲಿ ದೇವಿ ಉದ್ಭವಿಸಿದ ಕಾರಣ ಶ್ರೀ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಬಂತು। ಹೂವಿನ ಪೂಜೆ ರಂಗಪೂಜೆಗಳು ಇಲ್ಲಿ ವೈಶಿಷ್ಟ್ಯ। ನವರಾತ್ರಿಯ ದಿನ ಎಲ್ಲ ಹೆಣ್ಣು ಮಕ್ಕಳಿಗೂ ದೇವಿಯ ಪ್ರಸಾದವಾಗಿ ಸೀರೆಯನ್ನು ರಾತ್ರಿಯ ಊಟದ ಸಮಯದಲ್ಲಿ ಕೂಡ
ಕೊಡುವುದು ಇಲ್ಲಿಯ ಪದ್ಧತಿ ಇದೆ. ಅದು ನವಮಿಯ ದಿವಸದಂದು ಮಾತ್ರ. ಇಂತಹ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಭೇಟಿ ನೀಡಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದೆ ಇನ್ನೊಂದು ಕ್ಷೇತ್ರದೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.